ಇವತ್ತು ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ದಿವಸ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಅವರ ದೂರದರ್ಶಿ ನಾಯಕತ್ವದಲ್ಲಿ, ಅವರ ಉದಾತ್ತ ಚಿಂತನೆಯಲ್ಲಿ ಮೂಡಿಬಂದಂಥ ಒಂದು ಪರಿಕಲ್ಪನೆ ಅಂಶವೇ ಇವತ್ತಿನ ಮಹಿಳಾ ಮೀಸಲಾತಿ. ಲೋಕಸಭೆ ವಿಧಾನಸಭೆಯಲ್ಲಿ ಮಹಿಳಾ ಮೀಸಲಾತಿ ಜಗತ್ತಿನ ಅನೇಕ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದಿದ ದೇಶಗಳಂತ ಹೇಳುವಂಥ ದೇಶಗಳಲ್ಲಿ ಕೂಡ ಇವತ್ತಿಗೂ ಶಾಸನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಇಲ್ಲ. ಭಾರತದಲ್ಲಿ ಮೋದಿಯವರ ಒಂದು ನಾಯಕತ್ವದ ಕಾರಣದಿಂದ ಅದು ಜಾರಿಗೆ ಬಂದಿದೆ. ಮತ್ತು 90ರ ದಶಕದಿಂದ ಹಿಡ್ಕೊಂಡು ಈ ಒಂದು ಮೀಸಲಾತಿ ಮಾಡಬೇಕು ಅನ್ನುವಂಥ ಕೂಗಿತ್ತು. ಹಲವು ಸರ್ಕಾರಗಳು ಬಂದವು, ಹಲವು ಸರ್ಕಾರಗಳು ಹೋದವು. ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಳ ಒಂದು ಪರಿಶ್ರಮವನ್ನು ಪಟ್ಟು ಪ್ರಯತ್ನವನ್ನು ಹಾಕಿದರೂ ಕೂಡ ಆ ಸಂದರ್ಭದಲ್ಲಿ ವಾಜಪೇಯಿ ಅವರಿಗೆ ಪೂರ್ತಿ ಬಹುಮತ ಎರಡೂ ಸದನದಲ್ಲಿ ಇರಲಿಲ್ಲ. ಅದೊಂದು ಸಮ್ಮಿಶ್ರ ಸರ್ಕಾರ ಆಗಿತ್ತು. ಹಾಗಾಗಿ ಅವರ ಪ್ರಯತ್ನದ ಹೊರತಾಗಿಯೂ ಮಾಡಲಿಕ್ಕಾಗಲಿಲ್ಲ. ಮುಂದೆ ಬಂದಂತಹ UPA ಸರ್ಕಾರ ಇದನ್ನು ಒಂದು ವೋಟ್ ಬ್ಯಾಂಕ್ನ ರಾಜಕಾರಣದಂತೆ ನೋಡಿದ್ರ ಹೊರತಾಗಿ ಪ್ರಾಮಾಣಿಕವಾಗಿ ಇದನ್ನು ಮಾಡಬೇಕಂತ ಪ್ರಯತ್ನ ಮಾಡಲಿಲ್ಲ. ಆದರೆ ಮೋದಿಯವರ ದೃಢ ನಿಶ್ಚಯದಿಂದಾಗಿ, ಒಂದು ರಾಜಕೀಯ ಇಚ್ಛಾಶಕ್ತಿಯ ಕಾರಣದಿಂದ ಇವತ್ತು ಶಾಸನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಕಾನೂನು ಸಂವಿಧಾನದಡಿ ಲೋಕಸಭೆಯಲ್ಲಿ ಅತ್ಯಲ್ಪ ಒಂದು ವಿರೋಧದ ಹೋಟ್ನಿಂದ, ಕೇವಲ 2 ವಿರೋಧದ ಹೋಟ್ನಿಂದ ರಾಜ್ಯಸಭೆಯಲ್ಲಿ 100% ಸರ್ವಸಮ್ಮತಿಯಿಂದಾಗಿದೆ. ಇದು ಮೋದಿಯವರ ನಾಯಕತ್ವಕ್ಕೆ ಹಿಡಿದಂಥ ಕೈಗನ್ನಡಿ. ನಾನು ಸನ್ಮಾನ್ಯ ಮೋದಿಯವರಿಗೆ, ವಿಶೇಷವಾಗಿ ದೇಶದ ಎಲ್ಲ ಮಹಿಳೆಯರಿಂದ ಮತ್ತು ಸಹೋದರಿಯರ ಕಡೆಯಿಂದ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಅಷ್ಟೇ ಅಲ್ಲದೆ ಅವರ ಒಂದು ಪಾರ್ಟಿಸಿಪೇಷನ್, ಮುಂದಿನ ದಿವಸಗಳಲ್ಲಿ ಮಹಿಳಾ ಪಾರ್ಟಿಸಿಪೇಷನ್ನದ ಕಾರಣದಿಂದ ದೇಶದ ಅಭಿವೃದ್ಧಿಯ ವೇಗ ಇನ್ನೂ ಹೆಚ್ಚಾಗಲಿದೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲ ಮಹಿಳೆಯರಿಗೂ ನಾನು ಧನ್ಯವಾದವನ್ನು ಅಭಿನಂದನೆಯನ್ನು ಹೇಳ್ತೇನೆ.